ಮೇಲೆ ತಿಳಿಸಿದಂತೆ ಹಿಂದೂಸ್ತಾನಿ ಸಂಗೀತದಲ್ಲಿ ಕರ್ನಾಟಕ ಸಂಗೀತದಲ್ಲಿ ಎಲ್ಲ ಸಂಗೀತದಲ್ಲಿ 7 ಸ್ವರನೇ ಇರುತ್ತೆ. 7 ಸ್ವರದಲ್ಲಿ ಈಗ ನಾನು ನಿಮಗೆ ಹಿಂದೂಸ್ತಾನಿ ಸಂಗೀತದ ಸರಳ ಸ್ವರನ ನಿಮಗೆ ಹೇಳ್ಕೊಡ್ತೀನಿ. ಸರಳ ಸ್ವರದಲ್ಲಿ ಕ್ರಮಬದ್ಧವಾಗಿ 1ನೇ ಕಾಲದಲ್ಲಿ, 2ನೇ ಕಾಲದಲ್ಲಿ, 3ನೇ ಕಾಲದಲ್ಲಿ, ಅಂದರೆ 1ನೇ ಕಾಲದಲ್ಲಿ ವಿಳಂಬ ಕಾಲದಲ್ಲಿ ಆಡಿದರೆ 2ನೇ ಕಾಲದಲ್ಲಿ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಇರುತ್ತೆ, 3ನೇ ಕಾಲದಲ್ಲಿ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಇರುತ್ತೆ, 4ನೇ ಕಾಲದಲ್ಲಿ ಸಂಪೂರ್ಣ ಫಾಸ್ಟ್ ಇರುತ್ತೆ. ಇದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಲಯ ಅಂದರೆ ತಾಳದ ಮೇಲೇ ಹಾಡಬೇಕು, ಶ್ರುತಿ ಹಿಡಿದೇ ಹಾಡಬೇಕು. ನೋಡೋಣ, ಹಾಡು ತೋರಿಸ್ತೀನಿ ಈಗ. ಈಗ 2ನೇ ಕಾಲದಲ್ಲಿ ಅದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಬರುತ್ತೆ. ಈಗ 2ನೇ ಕಾಲದಲ್ಲಿ ಆಡಿದ್ರೆ ಇದುವರೆಗೆ ಆಡಿದ 2ನೇ ಕಾಲದಲ್ಲಿ, ಈಗ 3ನೇ ಕಾಲದಲ್ಲಿ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ. ಇದು 3ನೇ ಕಾಲದಲ್ಲಿ, ಹಾಗೆ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ. ಸರಳ ಸ್ವರಗಳಲ್ಲಿ ಮತ್ತೊಂದು ಪಾಠವನ್ನು ಇರುತ್ತೆ. ಹೀಗೆ ಸಾನಿ ಸಾನಿ ಸಾನಿ
Sa ni sa ni sa ni sa ni da pa ma ga ri sa.